ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾರ್ಡ್ಗೆ ಚಾನಲ್ಗೆ ಸ್ವಾಗತ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಬಂದ್ಬಿಟ್ಟು ಬಟರ್ಸ್ಕಾಚ್ ಐಸ್ ಕ್ರೀಮು ಸೊ ಯಾರಿಗಲ್ಲ ಈ ಐಸ್ ಕ್ರೀಮ್ ಇಷ್ಟ ಇದೆ ಪ್ಲೀಸ್ ಈಗಲೂ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಈ ಐಸ್ ಕ್ರೀಮ್ನ ನೀವು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ಮಾಡ್ಕೋಬೋದು ಒಂದು ಹೆಲ್ತಿಯಾಗಿ ಮಕ್ಕಳು ಅಂತೂ ತುಂಬಾ ಇಷ್ಟಪಡ್ತಾರೆ ಐಸ್ ಕ್ರೀಮ್ ಅಂದರೆ ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಕಾರ್ನ್ಫ್ಲೋರ್ ಇಲ್ಲಾಂದರೆ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಯಾವುದಾದ್ರೂ ಯೂಸ್ ಮಾಡಿ ಮತ್ತು ಒಂದು ಹತ್ತು ಗೋಡಂಬಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕ್ಯಾರಮೆಲ್ ಮಾಡೋಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ಐಸ್ ಕ್ರೀಮ್ ಮಾಡೋದಕ್ಕೆ ಒಂದು ಆರು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಬೇಕಾಗುತ್ತೆ ಒಟ್ಟು ಹತ್ತು ಹತ್ತು ಟೇಬಲ್ ಸ್ಪೂನ್ ಸಕ್ಕರೆ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಫುಡ್ ಕಲರ್ ತೊಗೊಂಡಿದ್ದೀನಿ ಆಪ್ಷನಲ್ಲೂ ಬೇಕು ಅಂದರೆ ತೊಗೊಳ್ಳಿ ಒಂದು ಎರಡು ಚಿಟಿಕೆ ಒನ್ ಟೇಬಲ್ ಸ್ಪೂನ್ ಬಟರು ಮತ್ತು ವೆನಿಲಾ ಸೆನ್ಸು ಐಸ್ ಕ್ರೀಮ್ಗೆ ಇಲ್ಲ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ನಲ್ಲ ಅದಕ್ಕೆ ಒಂದು ಕಾಲು ಕಪ್ ಆಗಷ್ಟು ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಹೇಳ್ದಂಗೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಐಸ್ ಕ್ರೀಮ್ಗೆ ಆ ಕ್ರೀಮಿ ಟೆಚ್ಚರ್ ಬರೋದಂದರೆ ಆ ಕಾರ್ನ್ ಫ್ಲೋರ್ ಅದೇ ಕಾರ್ನ್ಫ್ಲೋರ್ ಎಲ್ಲ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲಿ ಒಂದು ಆರು ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಸ್ವೀಟ್ಲು ಮೈಲ್ಡಾಗಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈ ಸಕ್ಕರೆನೂ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಾಗೆ ಒಂದೇ ಒಂದು ಕುದಿ ಕುದಿಯೋಕೆ ಬಿಡ್ತೀನಿ ಸೊ ಅದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಇವಾಗ ಸ್ಟವ್ನ ಸ್ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಕಾರ್ನ್ಫ್ಲೋರ್ದು ಏನು ಮಿಕ್ಸ್ ಮಾಡಿದ್ನೋ ಅದನ್ನು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಹಾಲು ಕುದಿ ಬಂದಿದ ತಕ್ಷಣ ನೀವು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಎರಡು ಚುಟಿಕೆ ಆಗೋಷ್ಟು ನಾನು ಎಲ್ಲೋ ಫುಡ್ ಕಲರ್ ಯೂಸ್ ಇದ್ದೀನಿ ನೀವು ಫುಡ್ ಕಲರ್ ಬೇಡ ನಮಗೆ ಬೇಕಾಗಿಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಬೋದು ಅಥವಾ ಕಲರ್ ಲೈಟಾಗಿ ಬೇಕು ಫುಡ್ ಕಲರ್ ಇಲ್ಲ ಅನ್ನೋದಾದರೆ ಒಂದು ಟೇಬಲ್ ಸ್ಪೂನ್ ಬಾದಾಮಿ ಪೌಡ್ರ್ ಕೂಡ ಇದ್ರೆ ಹಾಕ್ಕೊಳ್ಳಿ ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷವರೆಗೂ ಇದು ತಿಕ್ನೆಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಪಾಪ ಪೆವಿಕಲ್ ಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನೋಡಿ ಈ ಥರ ಕ್ರೀಮಿಯಾಗಿ ಬರ್ತಾ ಇರುತ್ತೆ ಗಟ್ಟಿ ಆಗ್ತಾ ಇರುತ್ತೆ ಆದರೆ ಕೈ ಬಿಡದೆ ಮಿಕ್ಸ್ ಮಾಡ್ತಾರೆ ಯಾಕಂದರೆ ಅದು ಗಂಟಾಗೋ ಇದಿರುತ್ತೆ ಚಾನ್ಸಸ್ ಅದಕ್ಕೋಸ್ಕರನೇ ಸೊ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ಒಂದು ಮೂರು ನಿಮಿಷವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಹಾರಾಕ್ಬಿಡ್ತೀನಿ ಅದು ತನ್ನಗಾಗೋಷ್ಟಲ್ಲಿ ಕ್ಯಾರ್ಮೇಲೆ ಮಾಡ್ಕೊಳ್ಳೋಣ ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಬೇಗನೆ ಸೀದೋಗುತ್ತೆ ಟೇಸ್ಟ್ ಕೂಡ ಕಹಿ ಬಂದುಬಿಡುತ್ತೆ ಅದಕ್ಕೋಸ್ಕರನೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ತಾನಾಗಿ ಕರ್ಗೋವರೆಗೂ ಮಿಕ್ಸ್ ಮಾಡಿಕೊಂಡೇ ಇರಿ ಇವಾಗ ನೋಡ್ತಾ ಇರ್ಬೋದು ಯಾವುದೇ ಕಾರಣಕ್ಕೆ ನೀರೇನು ಹಾಕೋಕ್ಕೋಗಿಲ್ಲ ಸೊ ಇವಾಗ ಸಕ್ಕರೆ ಆಲ್ಮೋಸ್ಟ್ ಕರಗ್ತಾ ಇದೆ ಇನ್ನೊಂದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗುತ್ತೆ ಆವಾಗ ನೀವು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಸೊ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಆಲ್ಮೋಸ್ಟ್ ಎಲ್ಲ ಸಕ್ಕರೆ ಎಲ್ಲ ಕರಗಿದೆ ಇವಾಗ ಒನ್ ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊತ ಇದ್ದೀನಿ ಬಟರ್ ಸ್ಕಾಚ್ ಆಗಿರೋದ್ರಿಂದ ಬಟರ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಗೋಡಂಬಿ ಹಾಕೊತ ಇದ್ದೀನಿ ನಿಮಗೆ ಬಟರ್ ಇಲ್ಲ ಇಷ್ಟಪಡೋಲ್ಲ ತಿನ್ನೋಲ್ಲ ಅನ್ನೋದಾದರೆ ನೀವು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಸೊ ಆವಾಗ ನಿಮ್ಗೆ ಹಾಕೋದೇ ಟೇಸ್ಟ್ ಬರೋದು ಸೊ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಒಂದೇ ಒಂದು ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ವರೆಗೂ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದೇ ಒಂದು ನಿಮಿಷ ಮಾತ್ರ ಮಾಡ್ಕೊಳ್ಳಿ ಸಾಕು ಗೋಡಂಬಿ ಬದಲು ನೀವು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಕೂಡ ಯೂಸ್ ಮಾಡ್ಕೊಬೋದು ಸೊ ಆದರೆ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ಕಡಲೆ ಬೀಜ ಯೂಸ್ ಮಾಡ್ಕೊಬೋದು ಕಡಲೆ ಬೀಜ ಇದ್ದರೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇಮ್ಮಿಡಿಯೇಟ್ಲಿ ಒಂದು ತಟ್ಟೆಗೆ ತುಪ್ಪ ಹಚ್ಚಿಟ್ಟಿದ್ದೆ ಆ ತುಪ್ಪ ಹಚ್ಚಿರೋಂಥ ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ಇಮ್ಮಿಡಿಯೆಟ್ಲಿ ಹಾಕೊಳ್ಳಿ ಇಲ್ಲಾಂದರೆ ಬಾಣಲಿಯಲ್ಲೇ ಗಟ್ಟಿಯಾಗಿಬಿಡುತ್ತೆ ಸೊ ಆ ಬಾಣಲಿನ ನೀವು ತೊಲಿಯೋದಕ್ಕೂ ಟಿಪ್ಸ್ ಹೇಳ್ತೀನಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಿರಲ್ಲ ಹಾಕಿದ ತಕ್ಷಣ ಅದೇ ಬಿಸಿ ಇರುತ್ತೆ ಪಾತ್ರೆಯಲ್ಲಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನೆನೆಯಾಕಿಬಿಡಿ ಈಸಿಯಾಗಿ ತೊಲಿಯೋಕು ಈಸಿ ಆಗುತ್ತದು ಇವಾಗ ಇದನ್ನು ನೋಡಿ ಪ್ಲೇಟಿಗೆ ಹಾಕಿದ್ದಾಯಿತು ಇದು ತಾನಾಗೆ ಎದ್ದೊಳ್ಳುತ್ತೆ ಸೊ ಇದನ್ನು ಆದಷ್ಟು ಒಂದು ಫ್ಯಾನ್ ಮುಂದೆ ಹಾಕಿ ಆರಾಡೋದು ಬಿಡಿ ಮೇಲೆ ಇದು ನೋಡೋಣ ಸೊ ಇವಾಗ ಇದು ತಣ್ಣಗಾಗಿದೆ ಇದನ್ನು ಒಂದು ನಾವು ಐಸ್ ಮಾಡ್ತಿರಲ್ಲ ಆ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ವೆನಿಲಾ ಎಸನ್ಸ್ ಹಾಕೊತಾ ಇದ್ದೀನಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಸೊ ಇದ್ರೆ ಒಂದು ಫ್ಲೇವರ್ ಆಗಿರುತ್ತೆ ಐಸ್ ಕ್ರೀಮ್ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿದ್ದಾಯಿತು ಈಗ ಇದನ್ನು ಮುಚ್ಚಳ ಮುಚ್ಚಿ ಜಸ್ಟ್ ಒಂದು ಅವರ್ ಫ್ರಿಜ್ಜಲ್ಲಿ ಬಿಡ್ತೀನಿ ಒಂದು ಅವರ್ ಇಟ್ಟರೆ ಸಾಕು ಯಾಕಂದರೆ ಇದು ಮತ್ತೆ ಮಿಕ್ಸಿಯಲ್ಲಿ ರುಬ್ಬಬೇಕಲ್ವ ಅದಕ್ಕೋಸ್ಕರನೇ ಇವಾಗ ನೋಡ್ತಾ ಇರ್ಬೋದು ಈ ಏನಿದೆ ಅದೆಲ್ಲ ಚೆನ್ನಾಗಿ ಗಟ್ಟಿಯಾಗಿ ಒಣಗಿದೆ ಇದು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಮಕ್ಳಿಗೆ ಮಾಡ್ಕೊಳ್ಬೋದು ಯಾವಾಗದು ಫ್ರೀ ಟೈಮಲ್ಲಿ ಡ್ರೈ ಫ್ರೂಟ್ಸಲ್ಲಿ ಹಾಕಿ ಕೂಡ ಮಾಡ್ಬೋದು ಸೊ ಅದು ಬೇಕಂದ್ರೆ ಕಮೆಂಟ್ ಮಾಡಿ ಅದನ್ನು ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಇವಾಗ ಇದನ್ನ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡೋಕೆ ಹೋಗಬೇಡಿ ಮಿಕ್ಸಿಯಲ್ಲಿ ಅಂಟು ಅನ್ನೋದು ಬಂದ್ಬಿಡುತ್ತೆ ಸರಿಯಾಗಿ ಪೌಡ್ರ್ ಆಗೋದಿಲ್ಲ ಇದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಬಿಟ್ಟು ಒಂದು ಕವರ್ ಮೇಲೆ ಹಾಕಿ ಕುಟ್ಕೊಳ್ಳಿ ಸಾಕು ಕುಟ್ಟಿದ್ರೇನೆ ಅದು ಪುಡಿಯಾಗಿ ಹೋಗುತ್ತೆ ಜಸ್ಟ್ ಒಂದು ಒನ್ ಟೆನ್ ಸೆಕೆಂಡಲ್ಲಿ ಇದನ್ನು ಕುಟ್ಟಿದ್ರೆ ಆರಾಮಾಗಿ ಪೌಡ್ರ್ ಆಗುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಇದೆಲ್ಲ ಪೌಡ್ರ್ ಆಗಿದೆ ಸ್ವಲ್ಪ ದಪ್ಪ ದಪ್ಪ ಇರೋ ಪೀಸೆಲ್ಲ ಸೈಡ್ಗೆ ಇಟ್ಬಿಟ್ಟು ನುಣ್ಣಗೆ ಆಗಿರೋದು ಯೂಸ್ ಮಾಡ್ಕೊತೀನಿ ಇವಾಗ ನಾನು ಒಂದು ಅವರ್ ಆಗಿತ್ತಲ್ವ ಐಸ್ ಕ್ರೀ ಐಸ್ ಕ್ರೀಮ್ದು ಫ್ರಿಜ್ಜಲ್ಲಿ ಇಟ್ಟಿದ್ದಲ್ವ ಅದನ್ನು ಎತ್ಕೊಂತ ಇದ್ದೀನಿ ಒಂದು ಅವರ್ ಆದಮೇಲೆ ಲೈಟಾಗಿದ್ದು ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಇವಾಗ ಇಮಿಡಿಯೇಟ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಒಂದು ಮಿಕ್ಸಿ ಜಾ ಇದಕ್ಕೆ ಯಾವುದೇ ರೀತಿ ನೀವು ಫ್ರೆಶ್ ಕ್ರೀಮ್ ಯೂಸ್ ಮಾಡೋಂಗಿಲ್ಲ ಕಂಡೆನ್ಸ್ ಮಿಲ್ಕು ಯೂಸ್ ಮಾಡೋಂಗಿಲ್ಲ ಈಸಿಯಾಗಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಸೊ ಇವಾಗ ಇದನ್ನು ಒಂದು ತರ್ಟಿ ಸೆಕೆಂಡು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊತೀನಿ ಒಂದು ಮೂವತ್ತು ಸೆಕೆಂಡ್ ಹೊಡೆದ್ರೆ ಆ ಕ್ರೀಮಿಯಾಗಿ ಕ್ರೀಮಿ ಟೆಚ್ಚರ್ ಬರುತ್ತೆ ಐಸ್ ಕ್ರೀಮಿಗೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದಾರೆ ಒಂದು ಮೂವತ್ತು ಸೆಕೆಂಡ್ ಹೊಡೆದಿದ್ದಾಯಿತು ಇವಾಗ ಇದನ್ನು ನಾನು ಯಾವ ಪಾತ್ರೆಯಲ್ಲಿ ಯೂಸ್ ಮಾಡ್ತಾ ಇದ್ದೀನೋ ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಇದಕ್ಕೆ ನಾನು ಕ್ಯಾರಮೆಲ್ದು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನೋ ಬಟರ್ಸ್ಕಾಚ್ ಅನ್ನೋ ಫ್ಲೇವರ್ದು ಅದನ್ನು ಹಾಕ್ಕೊತೀನಿ ಇದೊಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಮಿಕ್ಸಿ ಜಾರಲ್ಲಿ ಒಂಚೂರು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅದೆಲ್ಲ ಹಾಕ್ಕೊಂಬಿಡಿ ನೋಡಿ ಇವಾಗ ಈ ಪೌಡ್ರ್ ಹಾಕೊತಾ ಇದ್ದೀನಿ ಆ ಕುಟ್ಟಿದ್ನಲ್ವ ಜಾಸ್ತಿ ಹಾಕ್ಬಿಟ್ಟಿದ್ದೆ ನಾನು ನೀವೇನಾದರೂ ಬೇ ಬೇಡ ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸೊ ಐಸ್ ಕ್ರೀಮ್ ತೆಗಿಯುವಾಗ ಕ್ಯಾರಮೆಲ್ ಅನ್ನೋದು ಬೇಗನೆ ಕರಗಿತ್ತು ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೆ ಸೊ ನೀವು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಬೇಕಂದ್ರೆ ತಿನ್ನೋವಾಗ ಉದುರಿಸ್ಕೊಂಡು ತಿನ್ಬೋದು ಇವಾಗ ಇದೆಲ್ಲ ಹಾಕಿದ್ದಾಯ್ತು ಇದನ್ನ ಒಂದು ಪ್ಲಾಸ್ಟಿಕ್ ಕರ್ ಕವರು ಅಥವಾ ಈ ಥರ ಸಿಲ್ವರ್ ಫಾಯ್ಲ್ ಪೇಪರ್ ಇದ್ರೆ ಬಟರ್ ಪೇಪರ್ ಇದ್ರೆ ಇದನ್ನ ಕವರ್ ಮಾಡಿಬಿಟ್ಟು ಮುಚ್ಚಲ ಮುಚ್ಚಿ ಅವಾಗ ಐಸ್ ಕ್ರೀಮ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ ಈಗ ಇದನ್ನು ಮುಚ್ಚಲ ಮುಚ್ಚಿ ಅಲ್ಲಿ ಒಂದು ಎಂಟರಿಂದ ಹತ್ತು ಅವರ್ ಬಿಡ್ತೀನಿ ಅಂದರೆ ಪೂರ್ತಿ ಓವರ್ ನೈಟ್ ಬಿಡ್ತೀನಿ ಯಾಕಂದರೆ ನಾನು ಮಾಡ್ತಾ ಇರೋದು ಸಂಜೆ ಮಾಡಿ ರಾತ್ರಿ ಇಡ್ತೀನಿ ಯಾಕಂದರೆ ನೀವು ಐಸೆಲ್ಲ ಮಾಡಿದಾಗ ಅದೇ ರೀತಿ ಮಾಡಿ ಅಗ್ಲೆ ಮಾಡಿದಾಗ ಏನಾಗುತ್ತೆ ಆವಾಗ ಫ್ರಿಜ್ಜು ತೆಗಿತಾ ಅದು ಸರಿಯಾಗಿ ಐಸ್ ಕ್ರೀಮ್ ಆಗೋಲ್ಲ ಸೊ ಅದಕ್ಕೋಸ್ಕರ ರಾತ್ರಿ ಹೊತ್ತು ಪೂರ್ತಿ ಬಿಡಿ ಇವಾಗ ರಾತ್ರಿ ಪೂರ್ತಿ ಬಿಟ್ಟು ಮರುದಿನ ಎತ್ಕೊತ ಇದ್ದೀನಿ ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ನಿಮಗೆ ಎಲ್ಲ ವೆರೈಟಿ ಐಸ್ ಕ್ರೀಮ್ ಕೂಡ ತೋರಿಸಿದ್ದೀನಿ ನೀವು ನೋಡಿಲ್ಲ ಅಂದರೆ ನೋಡಿ ಸೊ ಇವಾಗ ಐಸ್ ಕ್ರೀಮ್ ಎತ್ತೋಕ್ಕೆ ಈ ಥರ ನಾನು ಐಸದು ಸೌಟ್ ಇದೆ ಅದಿಲ್ಲ ಅಂದರೆ ನೀವು ನಾರ್ಮಲ್ ಸಾಂಬಾರ್ ಸೌಟ್ ಬರುತ್ತಲ್ವಾ ಅದರಲ್ಲೇ ಯೂಸ್ ಮಾಡ್ಕೊಳ್ಳಿ ಈ ಸರಿ ಅದರಲ್ಲೇ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಒಂದು ಗ್ಲಾಸಲ್ಲಿ ನೀರಿಟ್ಕೊಳ್ಳಿ ಆ ಸೌಟ್ನ ಅದರಲ್ಲಿ ನೀರಲ್ಲಿ ಡಿಪ್ ಮಾಡಿ ಆಮೇಲೆ ತೆಗೀರಿ ಅವಾಗ ಐಸ್ ಕ್ರೀಮ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಶೇಪು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಸೂಪರಾಗಿ ಬಂದಿದೆ ನಮ್ಮ ಮನೇಲಂತೂ ಮಾಡಿದ ದಿವಸ ಮಾಡಿದ ದಿವ್ಸನೇ ಖಾಲಿ ಆಗೋಯ್ತು ಯಾಕಂದರೆ ನಾವು ಮಾಡಿದ ತಕ್ಷಣ ಅದನ್ನು ಮತ್ತೆ ಎತ್ತಿಡೋದಿಲ್ಲ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತೀರ ಅದೇ ರೀತಿ ನಿಮ್ಮ ಮನೇಲ್ಲೂ ಆಗುತ್ತೆ ಅನ್ಕೊಂತೀನಿ ಖಂಡಿತ ಇವತ್ತು ಮಾಡಿರುವಂಥ ಈ ಸಿಂಪಲ್ ಬಟರ್ಸ್ಕಾಚ್ ಐಸ್ ಕ್ರೀಮ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊತೀನಿ ಸೊ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ನಾ ಬಾ ಕ್ಯಾರಮಲ್ದು ಏನು ಪೌಡ್ರ್ ಇದೆ ಅದನ್ನು ಒಂದು ಸ್ಟೋರ್ ಮಾಡಿ ಇಟ್ಕೊಬೋದು ಒಂದು ಏಟ್ ಏಟ್ ಬಾಕ್ಸಿಗೆ ಹಾಕೊಂಡು ಮತ್ತು ಈ ರೆಸಿಪಿ ಇಷ್ಟ ಆದರೆ ಈಗಲೂ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾಡ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್